ಬಿಗ್ ಸಿನಿಮಾಸ್ ಆಫ್ 2024. 2023 ಸ್ಯಾಂಡಲ್ವುಡ್ಗೆ ಹೇಳ್ಕೊಳ್ಳುವಂತ ವರ್ಷವೇನಲ್ಲ. ಈ ವರ್ಷದಲ್ಲಿ ಹಿಟ್ ಆಗಿದ್ದು ಬೆರಳಣಿಕೆಯಷ್ಟು ಸಿನಿಮಾಗಳು ಮಾತ್ರ. ಗೋಸ್ಟ್, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾಗಳು ಸೂಪರ್ ಹಿಟ್ ಆದ್ರೆ, ಟಗ್ರು ಪಲ್ಯ, ಕೌಸಲ್ಯ ಸುಪ್ರಜಾರಾಮ, ಡೇರ್ ಡೆವಿಲ್ ಮುಸ್ತಾಫಾ, ಆಚಾರಣ್ ಕೋ ಸಿನಿಮಾಗಳನ್ನ ಜನ ಮೆಚ್ಕೊಂಡ್ರು. ಕ್ರಾಂತಿಗೆ ಬಿಗ್ ಓಪನಿಂಗ್ ಸಿಕ್ಕಿತಾದ್ರೂ ಅಂದುಕೊಂಡಂತಹ ದೊಡ್ಡ ಯಶಸ್ಸು ಸಿಗಲಿಲ್ಲ. ಇನ್ನು ದರ್ಶನ್ ರವರ ಸಿನಿಮಾ ಬಿಟ್ರೆ ಬೇರೆ ಯಾವ ಸ್ಟಾರ್ಗಳ ಸಿನಿಮಾಗಳು ಕೂಡ ರಿಲೀಸ್ ಆಗಿಲ್ಲ. ಸೊ 2024 ದೊಡ್ಡ ದೊಡ್ಡ ಸಿನಿಮಾಗಳ ಲೈನ್ಅಪ್ ರೆಡಿ ಇದೆ. ಅದು ಯಾವ್ಯಾವ ಸಿನಿಮಾಗಳು ಅನ್ನೋದನ್ನ ನೋಡ್ಕೊಂಬರೋಣವಾ. ಮೊದಲಿಗೆ ಈ ವರ್ಷದ ಅಂತ್ಯದಲ್ಲಿ ಅಂದ್ರೆ December 29 ದರ್ಶನ್ ಅವರ ಕಾಟೇರಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತರುಣ್ ಸುಧೀರ್ ನಿರ್ದೇಶನದ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಈಗಾಗಲೇ ಸಿನಿಮಾಗೆ ಸಿಕ್ಕಾಪಟ್ಟೆ ಹೈಪ್ ಸಿಕ್ಕಿದೆ. ಇದು ಈ ವರ್ಷದ ಕನ್ನಡದ ಅತ್ಯಂತ ದೊಡ್ಡ ರಿಲೀಸ್ ಆಗಲಿದ್ದು ಬಿಗ್ಗೆಸ್ಟ್ ಹಿಟ್ ಆಗೋ ಮುನ್ಸೂಚನೆ ಎದ್ದು ಕಾಣಿಸ್ತಾ ಇದೆ. ಹೊಸ ವರ್ಷಕ್ಕೆ ಕನ್ನಡ ಸಿನಿ ರಸಿಕರಿಗೆ ಕುಟುಂಬ ಸಮೇತ ಥಿಯೇಟರ್ಗಳಿಗೆ ಬಂದು ನೋಡುವಂತ ಉಡುಗೊರೆ ಕಾಟೇರಾ ಆಗುವ ಎಲ್ಲ ಮುನ್ಸೂಚನೆ ಇದೆ. ಮೊದಲಿಗೆ ದುನಿಯಾ ವಿಜಯ್ ಅವರು ನಟಿಸಿ ನಿರ್ದೇಶನ ಮಾಡಿರೋ ಭೀಮಾ ಸಿನಿಮಾ ರಿಲೀಸ್ ಆಗಬಹುದು. ಸದ್ಯಕ್ಕೆ ಭೀಮಾ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇದ್ದು ಇಷ್ಟರಲ್ಲೇ ಸಿನಿಮಾ ತಂಡ ಕುಂಬಳಕಾಯಿ ಹೊಡೆಯಲಿದೆ. ಸೊ ಭೀಮಾ ಆದಷ್ಟು ಬೇಗ ತೆರೆಗೆ ಬರಬಹುದು. January 26 ಪರಂವ ಟೀಮ್ ಇಂದ ಮತ್ತೊಂದು ಸಿನಿಮಾ ಬರೋ ಸಾಧ್ಯತೆ ಇದೆ, ಅದೇ ಬ್ಯಾಚುಲರ್ ಪಾರ್ಟಿ. ಯೋಗಿ, ದಿಗಂತ್ ಹಾಗೂ ಅಚ್ಯುತ್ ಕುಮಾರ್ ಅಭಿನಯದ ಈ ಸಿನಿಮಾ ರಿಲೀಸ್ಗೆ ರೆಡಿ ಇದ್ದು ಇದೇ January 26 ರಿಲೀಸ್ ಆಗಬಹುದು. ಕಿರಿಕ್ ಪಾರ್ಟಿ ಆದ್ಮೇಲೆ ಮತ್ತೊಂದು ಮಜವಾದ ಸಿನಿಮಾವನ್ನ ಈ ಟೀಮ್ನಿಂದ ನಿರೀಕ್ಷೆ ಮಾಡಬಹುದು. ಇನ್ನು ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಕೊನೆಯ ಹಂತದ ಶೂಟಿಂಗ್ ಬಾಕಿ ಇದ್ದು ಚೆನ್ನೈ ಮಳೆಯಿಂದಾಗಿ ಶೂಟಿಂಗ್ ಜನವರಿಗೆ ಹೋಗಿದೆ. ಸೊ ಈ ಶೂಟಿಂಗ್ ಕಂಪ್ಲೀಟ್ ಆದ್ರೆ ವಿಜಯ್ ನಿರ್ದೇಶನದ ಮ್ಯಾಕ್ಸ್ ಮುಂದಿನ ವರ್ಷದ ಮೊದಲ ಕ್ವಾರ್ಟರ್ನಲ್ಲಿ ರಿಲೀಸ್ ಆಗಬಹುದು. ಈ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತಾ ಅಥವಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ರಿಲೀಸ್ ಆಗುತ್ತಾ ಕಾದ್ ನೋಡಬೇಕು. ಉಪ್ಪಿಯವರು ನಿರ್ದೇಶನದ ಮೋಸ್ಟ್ ಎಕ್ಸೈಟೆಡ್ ಸಿನಿಮಾ UI ಸಿನಿಮಾದ ಶೂಟಿಂಗ್ ಕೂಡ ಕೊನೆಯ ಹಂತದಲ್ಲಿದ್ದು ಸಿನಿಮಾ ಮುಂದಿನ ವರ್ಷದ ಫಸ್ಟ್ ಕ್ವಾರ್ಟರ್ನಲ್ಲಿ ರಿಲೀಸ್ ಆಗಬಹುದು. ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗೋ ಸಾಧ್ಯತೆ ಇದ್ದು ಸಿನಿಮಾ ಮೇಲೆ ಸಿಕ್ಕಾಬಟ್ಟೆ ಭರವಸೆ ಇದೆ. ಈ ಸಿನಿಮಾ ಕನ್ನಡದಲ್ಲಂತೂ ಬಿಗ್ಗೆಸ್ಟ್ ಓಪನಿಂಗ್ ತೆಗೆದುಕೊಳ್ಳೋ ಎಲ್ಲಾ ಸಾಧ್ಯತೆ ಇದೆ. ಧ್ರುವ ಸರ್ಜಾ ಅವರ ಪ್ಯಾನ್ ಇಂಡಿಯನ್ ಸಿನಿಮಾ ಮಾರ್ಟಿನ್ ಈ ವರ್ಷನೇ ರಿಲೀಸ್ ಆಗಬೇಕಿತ್ತು, ಆದ್ರೆ ಶೂಟಿಂಗ್ ಡಿಲೇ ಆಗಿದ್ರಿಂದ ರಿಲೀಸ್ ಮುಂದಿನ ವರ್ಷಕ್ಕೆ ಹೋಗಿದೆ. ಸದ್ಯದ ಮಟ್ಟಿಗೆ ಶೂಟಿಂಗ್ ಎಲ್ಲ ಮುಗಿದಿದ್ದು ಮುಂದಿನ ವರ್ಷದ ಆರಂಭದಲ್ಲಿ ಸಿನಿಮಾ ರಿಲೀಸ್ ಆಗಬಹುದು. ಹೈ ವೋಲ್ಟೇಜ್ ಆಕ್ಷನ್ ಸೀನ್ಗಳಿರುವ ಎಪಿ ಅರ್ಜುನ್ ನಿರ್ದೇಶನದ ಈ ಸಿನಿಮಾಗೆ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಫುಲ್ ವೇಟಿಂಗ್. ಇದರ ಜೊತೆ ಪ್ರೇಮ್ಸ್ ನಿರ್ದೇಶನದಲ್ಲಿ ಧ್ರುವ ಅವರ ಮೋಸ್ಟ್ ಎಕ್ಸೈಟೆಡ್ ಸಿನಿಮಾ KD ಕೂಡ ರೆಡಿ ಆಗ್ತಾ ಇದೆ. ಅದು ಮುಂದಿನ ವರ್ಷ ಸೆಕೆಂಡ್ ಹಾಫ್ ನಲ್ಲಿ ರಿಲೀಸ್ ಆಗಬಹುದು. ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ನಲ್ಲಿ ಶ್ರೀ ಮುರಳಿ ಅವರ ಅಭಿನಯದ ಸೂಪರ್ ಹೀರೋ ಸಿನಿಮಾ ಬಗೀರಾದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿದ್ದು ಅದಕ್ಕೆ ಸಿಕ್ಕಾಬಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈ ಸಿನಿಮಾ ಕೂಡ ಮುಂದಿನ ವರ್ಷ ಫಸ್ಟ್ ಹಾಫ್ ನಲ್ಲಿ ರಿಲೀಸ್ ಆಗಬಹುದು. ಈ ಸಿನಿಮಾದ ಕತೆ ಬರೆದಿರೋದು ಪ್ರಶಾಂತ್ ನೀಲ್ ಅವರು. ಶಿವರಾಜ್ಕುಮಾರ್ ಅವರು ಹಾಗೂ ಪ್ರಭುದೇವ ಅವರು ಆಕ್ಟ್ ಮಾಡಿ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರೋ ಕರ್ನಾಟಕ ದಮನಕ ಸಿನಿಮಾದ ಶೂಟಿಂಗ್ ಕೂಡ ಮುಗಿದಿದ್ದು ಅದು ಕೂಡ ಮುಂದಿನ ವರ್ಷದ ಫಸ್ಟ್ ಹಾಫ್ ನಲ್ಲಿ ರಿಲೀಸ್ ಆಗಬಹುದು. ಇನ್ನು ನರ್ತನ್ ನಿರ್ದೇಶನದ ಭೈರತಿ ರಣಗಲ್ ಸಿನಿಮಾ ಶೂಟಿಂಗ್ ಹಂತದಲ್ಲಿದ್ದು ಮುಂದಿನ ವರ್ಷದ ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾ ರಿಲೀಸ್ ಆಗಬಹುದು. ಮಫ್ತಿ ಸಿನಿಮಾದ ಭೈರತಿ ರಣಗಲ್ ಕ್ಯಾರೆಕ್ಟರ್ಗೆ ಅದರದೇ ಆದ ಅಭಿಮಾನಿ ಬಳಗ ಇದೆ. ರಿಷಬ್ ಶೆಟ್ಟರ ನಿರ್ದೇಶನ ಮತ್ತು ನಟನೆಯ ಮೋಸ್ಟ್ ಎಕ್ಸೈಟೆಡ್ ಸಿನಿಮಾ ಕಾಂತಾರ Chapter 1 ಶೂಟಿಂಗ್ ಇನ್ನೇನೋ ಶುರು ಆಗಲಿದ್ದು ಮುಂದಿನ ವರ್ಷದ ಅಂತ್ಯಕ್ಕೆ ಸಿನಿಮಾ ರಿಲೀಸ್ ಆಗೋ ಚಾನ್ಸಸ್ ಇದೆ. ಕಾಂತಾರ ಇಷ್ಟಪಟ್ಟಂತ ಪ್ರೇಕ್ಷಕರು ಕಾಂತಾರ Chapter 1 ವೈಟಿಂಗ್. ಇವಿಷ್ಟರ ಜೊತೆ ಡಾಲಿ ಧನಂಜಯ್ ಹಾಗೂ ರಮ್ಯಾ ಆಕ್ಟ್ ಮಾಡಿರೋ ಉತ್ತರಕಾಂಡ, ಪರಮೇಶ್ ಗುಂಡ್ಕಲ್ ನಿರ್ದೇಶನದ ಡಾಲಿ ಧನಂಜಯ್ ಅವರ ನಟನೆಯ ಕೋಟಿ, ಸತೀಶ್ ನೀನಾಸಂ ನಟನೆಯ ಮ್ಯಾಟಿನಿ ಸಿನಿಮಾಗಳು ಕೂಡ ರೆಡಿ ಇವೆ. ಯುವ ರಾಜ್ಕುಮಾರ್ ಅವರನ್ನ ಲಾಂಚ್ ಮಾಡ್ತಾ ಇರುವಂತಹ ಒಂಬಾಳೆ ಫಿಲ್ಮ್ಸ್ ನ ಸಂತೋಷ್ ಆನಂದರಾಮ್ ನಿರ್ದೇಶನದ ಯುವ ಸಿನಿಮಾ March 28 ಮುಂದಿನ ವರ್ಷ ರಿಲೀಸ್ ಆಗ್ತಾ ಇದೆ. ಇದರ ಮೇಲೆ ಕೂಡ ಸಿಕ್ಕಾಪಟ್ಟೆ ಭರವಸೆಗಳಿವೆ. ಇವುಗಳ ಜೊತೆ ಹೊಸಬರ ಸಿನಿಮಾಗಳು ಕೂಡ ಸಾಕಷ್ಟು ಲೈನ್ಅಪ್ ಗಳಿವೆ. ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನ ಮಾಡಿ ದಿಗಂತ್ ಆಕ್ಟ್ ಮಾಡ್ತಾ ಇರೋ ಪೌಡರ್, ವಿನಯ್ ರಾಜ್ಕುಮಾರ್ ಅವರ ಪೆಪೆ ಹಾಗೂ ಗ್ರಾಮಾಯಣ, ಹೀಗೆ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿರುವ ಸಿನಿಮಾಗಳಿದ್ದು ಮುಂದಿನ ವರ್ಷ ಚಂದನವನದಲ್ಲಿ ಗೆಲ್ಲುವ ಚಿತ್ರಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಮುಂದಿನ ವರ್ಷ ಸ್ಯಾಂಡಲ್ವುಡ್ ಸಿನಿಮಾಗಳಿಗೆ ಒಳ್ಳೆಯದಾಗ್ಲಿ, ಹೆಚ್ಚೆಚ್ಚು ಸಿನಿಮಾಗಳು ಗೆಲ್ಲಲಿ ಅಂತ ಆಶಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.